ಸ್ನೇಹಿತರೆ, ಇದು ನಮ್ಮ ಪೇಟೆ ಬಸವೇಶ್ವರ ದೇವಸ್ಥಾನ. ಪೇಟೆ ಬಸವೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ, 53ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಪೇಟೆ ಬಸವೇಶ್ವರರ ದರ್ಶನ ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಇದು ನಮ್ಮ ದೇವಸ್ಥಾನದ ಒಳನೋಟ. ಬಂದಿ ಬಂದಿ ತೋ ಸ್ನೇಹಿತರೆ, ಅನ್ನ ಪ್ರಸಾದದ ತಯಾರಿ ಏನ್ ಮಾಡತ್ತಾರ ನೋಡ್ಬರಂಬರಿ. ಹುಗ್ಗಿ 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 ಕಡೆ ಉಂಟ್ರಲ್ಲ ಅವ್ರೆ ಹುಗ್ಗಿ. ಮತ್ತ ಇದ ಅದ ಅನ್ನ ಕಡೆಗ್ ಸಾಂಬಾರ ಬದ್ನಿಕಾಯ್ ಪಲ್ಯ ಎಲ್ಲ ಐತಿ. ಬಿಸಿ ಬಿಸಿ ಬದ್ನಿಕಾಯ್ ಬದ್ನಿಕಾಯ್ ಪಲ್ಯ ಕಡಕ್ ಬದ್ನಿಕಾಯ್ ಪಲ್ಯ ಆದ ಸಾರ್ ರೈಸ್ ಎಲ್ಲಾರು ಬಂದ್ರಿಲ್ಲ. ಅದ ಸಪ್ಲೈ ಜಾಗ ಅಲ್ಲಿ ಒಳಗ ಹಿಂಗ್ ಮಾಡ್ಯಾರ ಈಗ ಅಲ್ಲಿ ಅಜ್ಜಾನ ಒಂದು ತಗೊಂಬಿಡೋಣ ಸ್ವಲ್ಪ ಕಡಕ್ ಉಪ್ಪಿನಕಾಯ. ಸ್ನೇಹಿತರೆ, ಇದು ನಮ್ಮ ಪ್ಯಾಟಿ ಬಸವಣ್ಣನ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಮಧ್ಯಾಹ್ನ ರಥೋತ್ಸವ. ಮೊದಲ ಇಲ್ಲಿಂದನೇ ಹಿಂಗೆ ಕೊಡ್ತಿದ್ರು ನಾವು ನಂತರ ಚಾಲು ಆಗೈತೆ ಅನ್ನ ಸಂದರ್ಭದಲ್ಲಿ. ಅಲ್ಲೇ ಕೈ ತೊಳಿ ಏ ಮಾಮ ಬಾಯಿಲ್ ಸಟ್ಟ ಹೋದ್ವಲ್ಲ ಈಗ ನಿಗ್ರಹಣೆ ಇಲ್ಲಿ ಅಂದಾಜ ಎಷ್ಟು ಮಂದಿ ಊಟ ಹಾಕೈತಿದ ಸಂಜೆ ಮಠ? ಹೆಚ್ಚು ಕಡಿಮೆ 6,000 6,000 ಮಂದಿ, 6-7,000 ಲೆಕ್ಕ. 12-2.5-3 ಗಂಟೆ 3 ಗಂಟೆದಿಂದ ರಥೋತ್ಸವ. ಏ ಪೂರ ಕ್ಲಿಯರ್ ಬಂದಿದೆ ಶಂಭನ ನೋಡಿಲ್ಲ. ಶಿವಸ್ಮ ಬಂದಾನೆ, ಎಲ್ಲಾರು ಬಂದಾರ. ಮತ್ ಯಾರ ಇವ್ರದೊಂದು ತಗೊಂಡ ನೀಡಾವ್ರೆಲ್ಲದಾರಪ್ಪ, ನೀಡಾವ್ರದೆಲ್ಲ ಬರ್ಬೇಕ. ಮಾಮ ನೀಡಾವ್ರದ ಈಗ ನೋಡ ಸ್ನೇಹಿತರೆ, ಇಲ್ಲಿ ಎಷ್ಟು ನೀಟಾಗಿ ನೈಸ್ ನೀಡತ್ತಾರ. ಯಾರು ಊಟ ಬಿಡಬಾರ್ದ. ಈ ಕಡೆ ಲೇಡೀಸ್, ಈ ಕಡೆ ಜೆಂಟ್ಸ್, ಆ ಕಡೆ ಲೇಡೀಸ್, ಈ ಕಡೆ ಜೆಂಟ್ಸ್. ಗುಡಿ ಕಡೆ ಹೋಗಮ್ಮ. ನಮ್ಮ ಹಳೆಯಾಳದ ಪೇಟೆ ಬಸವೇಶ್ವರ ಜಾತ್ರೆಗೆ ಎಲ್ಲ ಧರ್ಮದ ಜನಗಳು ಪಾಲ್ಗೊಂಡು ಪರಮಾತ್ಮನ ಆಶೀರ್ವಾದ ಪಡೀತಾರೆ. ಮಹಾ ಅನ್ನ ಪ್ರಸಾದ ವರ್ಷಕ್ಕೊಮ್ಮೆ ಸ್ನೇಹಿತರೆ. ಯಾರು ಮಿಸ್ ಮಾಡ್ಕೋಬೇಡ ಸ್ನೇಹಿತರೆ, ಬಂದ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ.
ಆರರಿಂದ ಏಳು ಸಾವಿರ ಮಂದಿ ಊಟ ಮಾಡ್ತಾರೆ. ಸ್ಪೆಷಲ್ ಟೀಮ್ ಮತ್ತೆ ಬರುತ್ತಾರೆ ಸ್ನೇಹಿತರೆ, ಜಿಗ ಜಿಗದ ಬರುತ್ತಾರೆ ಇವರ ಅವರಿಂದ ಸ್ಪೆಷಲ್ ಟೀಮ್. ವಿಡಿಯೋದಾಗ ವಿರಕ್ತ ಮಠದ ಮುಂದೆ ತೇರ್ ನಿಂತ ಇಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ರಿಟರ್ನ್ ದೇವಸ್ಥಾನ ಹತ್ರ ಹೋಗ್ತೀವಿ. ಫುಲ್ ಫಾಸ್ಟ್ ಹೌದಾ? ಬರಾಗತ್ತ ಭಯ ಕೈ ಆಗ್ಲಿ ಹೋದೆ
ಅವ್ರು ನೋಡಿದ ಸಾಕೀಗ ದೇವರಿಗೆ ಕಾಯ ಉಳಿಸ್ಕೊಂಡು ಬಂತದೆ. ಓಡಿಸ್ಕೊಂಡ ಪರಮಾತ್ಮ ಜಗತ್ತಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೇನಪ್ಪ, ಎಲ್ಲರೂ ಸುಖವಾಗಿರಲಿ. ಹೆಂಗ್ ಮಾಡಕತ್ತಾವ ಗೋಣ ಅಡಗಡತ್ತಾವಲ್ಲ ವಾ 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 ಇದ್ರ ವಿಡಿಯೋ ಎಂಜಾಯ್ ಮಾಡಿರಂತ ತಿಳ್ಕೊಂಡೇನಿ. ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.